ರಾಷ್ಟ್ರಪತಿಗಳಾಗಲಿ ಮತ್ತೆ ರಾಜ್ಯಪಾಲ ಅವರು ಸಂವಿಧಾನ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗವರ್ನರ್ಗಳಿದ್ದಾರೆ ನಾಮಿನೇಟೆಡ್ ಗವರ್ನರ್ ದೇ ಆರ್ ನಾಟ್ ಎಲೆಕ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಹೆಡ್ಡು ಅವರು ರಾಷ್ಟ್ರಪತಿ ಮತ್ತು ಗವರ್ನರ್ ಅವ್ರು ಕೆಲಸ ಮಾಡಬೇಕು ಅಷ್ಟೇ ಬಟ್ ನಾವೆಲ್ಲ ಜನಗಳಿಂದ ಆಯ್ಕೆ ಆದವರು ನಾವು ಅಡ್ಮಿನಿಸ್ಟ್ರೇಷನ್ ಹೆಡ್ಡು ಅವರು ಕಾನ್ಸ್ಟಿಟ್ಯೂಷನ್ ಹೆಡ್ಡು ಜಾಸ್ತಿಯಪ್ಪ ಗಲಾಟೆ ಅವ್ರ ಗಲಾಟೆ ಇರ್ತದೆ ಅದೇ ಇರ್ತದೆ ಗಲಾಟೆ ಜಾಸ್ತಿ ಸರ್ ಇಡೀ ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಾರ್ದು ಸರ್ ಇದ್ರ ವಿರುದ್ಧ ಡಿಬೇಟ್ ಆಗಬೇಕು ಇಡೀ ದೇಶದಲ್ಲಿ ಡಿಬೇಟ್ ಆಗಬೇಕು ಯಾರೇ ರಾಜ್ಯಪಾಲರುಗಳು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಲೆ ಹಾಕಬಾರ್ದು ಯಾರೇ ರಾಜ್ಯದಲ್ಲಿ ವಾಟ್ ಕಾನ್ಸ್ಟಿಟ್ಯೂಷನ್ ಸೇಸ್ ಸಂವಿಧಾನ ಸಂಘರ್ಷ ಅಂತೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈ ರಾಜ್ಯದ 5 ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರೀಯ ಅಲ್ಲ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ CBI ಬಳಸೋದು ED ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡಿಕೊಂಡು ನಡೀತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ